ಮೊನ್ನೆ ನೋಡಿದ್ರಿ ಯಾವ ರೀತಿಯ ಅಸಹ್ಯ ಸಂಪತ್ತಿನ ಕ್ರೂರತೆ ಇಲ್ಲಿ ಇಲ್ಲದೇ ಇರುವ ಜಗತ್ತಲ್ಲಿ ನಾವಿದ್ದೇವೆ. ಆ ದಿವಸದ ಒಟ್ಟು ತುಂಬಿಸಿಕೊಂಡು ಸಮಾಧಾನವಾಗಿರುವಂಥ ಜಗತ್ತಲ್ಲಿ ನಾವು ಕಂಡಿದ್ದೇವೆ. ಇನ್ನು ಅಪಾಪಿಸುವ ಜಗತ್ತಲ್ಲಿದೆ ಲೋವರ್ ಮಿಡ್ಲ್ ಕ್ಲಾಸ್, ಮಿಡ್ಲ್ ಕ್ಲಾಸಲ್ಲಿ ಅಂಥವರ ಎದುರು ನೀವು ವಿಕೃತಿಯನ್ನು ಮರಲಿಲ್ವಾ ಅಮ್ಮ ನಿಮ್ಮ ಮದುವೆಯಲ್ಲಿ? ಇದನ್ನು ವಿಕೃತಿ ಅಂದರೆ ಇನ್ನೇನಂತೀರಿ? ಇದು ಕೆಟ್ಟ ಸಂಪತ್ತಿನ ಪ್ರದರ್ಶನ ಅಲ್ವಾ ನಿಮ್ಮದು? ಈ ಥರ ಆಗಲಿಕ್ಕೆ ನಾನು ಬಯಸಬೇಕಾ? ಹಾಂ, ನನ್ನ ಜನಪ್ರತಿನಿಧಿಯ ಎಲ್ಲ ನಾಯಕರುಗಳು, ನನ್ನ ಸಿನಿಮಾದ ಎಲ್ಲ ನಾಯಕರುಗಳು ಹೋಗಿ ಅಲ್ಲಿ ನಿಂತ್ಕೊಳ್ತಾರೆ ಅಂತ ಹೇಳಿದರೆ ಏನು ಗೆಟ್ಟಿದೆ ಇಲ್ಲಿ? ಈ ಸಂಸ್ಕಾರ, ಈ ವಿಚಾರ ಬೇಕನ್ನ ಎಲ್ಲ ಇರಲಿ, ಅವರ ಸ್ವಾತಂತ್ರ್ಯ ಅರಣ್ಯಜ್ಞಾನ ಆಗ್ರಹ ಬರಲಿ, ಅವರ ನಗ್ನತೆಯನ್ನು ತೋರಿಸುತ್ತದೆ, ಅವರ ವಿಚಾರಧಾರೆಯನ್ನು ತೋರಿಸ್ತದೆ, ಅವರ ಮನಸ್ಥಿತಿಯನ್ನು ತೋರಿಸ್ತದೆ. ಎಲ್ಲೋ ಹಸಿದವನು ಇನ್ನೂ ಬೀದಿಯಲ್ಲಿ ಮಲಗ್ತಿದ್ದಾನೆ, ಇನ್ನೂ ರೋಡ್ಗಳಲ್ಲಿ ಸಿಗ್ನಲ್ ಲೈಟ್ಗಳಲ್ಲಿ ಭಿಕ್ಷೆಯ ಕೈಚಾಟ್ತಿದ್ದಾನೆ. ಅಂತಹ ಸಂದರ್ಭದಲ್ಲಿಯೂ ಕೂಡ ನನ್ನ ಅಗ್ಲಿ ಪ್ರದರ್ಶನವನ್ನು ಮಾಡ್ತೇನೆ ಈ ದೇಶದಲ್ಲಿ ಅಂತ ಹೇಳಿದರೆ ಅದನ್ನು ಮೌನವಾಗಿ ಸಹಿಸುವ ರೀತಿಯಲ್ಲಿ ಕೆಲವು ಮಾಧ್ಯಮಗಳು ವರ್ತಿಸ್ತಾ ಇದೆಯಲ್ಲ, ಇದನ್ನೇನಂತ ಭಾವಿಸೋಣ? ಇದು ಸಮರ್ಪಕವಾಗಿ ಸರಿ ಇದೆ? ಇದು ನಾಗರಿಕ ಪ್ರಪಂಚ ತಿಳಿದಿದ್ದಾನೆ, ಸಂಪತ್ತನ್ನು ಕ್ರೋಢೀಕರಿಸಿದ್ದಾನೆ, ರಾಶಿ ಸಂಪತ್ತನ್ನು ಹೀಗೆ ಹಂಚುತ್ತಿದ್ದಾನೆ, ಈ ರೀತಿಯ ವೈಭೋಗವನ್ನು ಮಾಡ್ತಿದ್ದಾನೆ, ಇದನ್ನು ನಂಬಲಿಕ್ಕೆ ಸಾಧ್ಯ? ಅದು ಇಲ್ಲಿ ದುರಂತ ಏನು ಅಂತ ಅಂದರೆ, ಈಗ ಭಿಕ್ಷೆ ಬೇಡ ಅಂತವರೇ ಆ ನಟನ ಅಭಿಮಾನಿ ಆಗಿರ್ತಾರೆ. ಇವನು ಅಭಿಮಾನಿ ಆದ ಭಿಕ್ಷೆ ಬೇಡ್ತಾನೆ ಇರ್ತಾರೆ, ಅವರು ಅಲ್ಲಿ ಕೋಟ್ಯಾಂತರದ ಮೌಲ್ಯದಿಂದ ವಾಚ್ಕೊಂಡು ಉಡುಗೊರೆಯಾಗಿ ತಗೊಂಡು ಬಂದರು. ಇಂಥವರಿಂದ ನಾವು ಏನನ್ನು ಸಮಾಜದಲ್ಲಿ ಕಲಿಬೇಕು ಸರ್? ಯಾವುದನ್ನು ಕಲಿಬೇಕು ಹೇಳಿ? ನಮ್ಮ ಕೆರೆ, ದೊರೆ, ನದಿ, ಮರ, ಗಿಡ, ಗೆಣಸು, ಜೇನು, ಮೊಲ, ಆನೆ, ಈ ಥರದ ಒಂದು ಸಮುದಾಯದ ಎಲ್ಲರನ್ನೂ ಒಳಗೊಂಡಂತೆ, ಪ್ರಾಣಿ ಪಕ್ಷಿ ಕಾಡು ಎಲ್ಲವನ್ನು ಒಳಗೊಂಡಂತೆ ಬೆಳಿಬೇಕಾ? ಹಾಂ, ಇಲ್ಲ ಲೂಟಿಕೋರರ ಜಗಜಗಿಸುವ ಬೆಳಕಲ್ಲಿ ನಾವು ಬಾಳಬೇಕಾ? ಇದು ನಾವು ತುಲನೆ ಮಾಡಿ ನೋಡಬೇಕಾಗಿದೆ. ಅವ್ರು ಗಳಿಸಿದ ಸಂಪತ್ತು ಅವ್ರು ಹೇಗಾದರೂ ಪ್ರದರ್ಶನ ಮಾಡಲಿ ಅಂತ ಹೇಳಿದರೆ ಏನು ಅರ್ಥ ತೋರಿಸುತ್ತೆ? ಇದು ನನ್ನ ಅಗ್ಲಿ ಪ್ರದರ್ಶನ ಅಲ್ವಾ? ನನ್ನ ಲೂಟಿಕೋರ ಪ್ರದರ್ಶನ ಅಲ್ವಾ? ಇನ್ನೂ ಟ್ಯಾಕ್ಸಿನ ಕೆಲವು ಅಂಶಗಳನ್ನ ಉಳಿಸ್ಕೊಂಡಿರುವಂಥವನ್ನ ಕಿತ್ಕೋಬೇಕಲ್ವ? ಈಗ ಲಂಡನ್, ಅಮೇರಿಕ ಎಲ್ಲರನ್ನೂ ಅನುಸರಿಸಿ ಅಂತ ಅಂತಿದ್ದಾಗ ಅವರು 100 ಜನರ ಮೇಲೆ ಮದುವೆಗೆ ಎಕ್ಸ್ಟ್ರಾ ಒಬ್ಬನ ಕರೆದ್ರೆ ಎಕ್ಸ್ಟ್ರಾ ಟ್ಯಾಕ್ಸನ್ನು ಕಟ್ಟಬೇಕು. ಇಲ್ಲಿ ಹಂಗೆಲ್ಲ ಮಾಡ್ತಿದ್ದೀರಿ ನೀವು, ಟ್ಯಾಕ್ಸ್ ಕಟ್ಟಬೇಕಲ್ವ? ಇದೊಂದು ವಿಕೃತಿಯನ್ನು ನಾವು ಸಂಭ್ರಮಾಚರಣೆಯಿಂದ ನೋಡುವಂಥದ್ದಲ್ಲ, ಕಣ್ ತುಂಬಿಕೊಳ್ಳೋದು ಅಲ್ಲ, ಇದೊಂದು ವಿಕೃತ ಆಚರಣೆಯನ್ನು ನಾವು ಧಿಕ್ಕರಿಸಬೇಕು. ಅಂಬ್ಲಿಗಳಾಗಬಾರ್ದು, ಯಾರು ಗಂಜಿ ಊಟಕ್ಕೋಸ್ಕರ ಹೋಗಿ ನಿಂತ್ಕೊಳ್ಳುವಂಥದ್ದು ಮಾಡೋದು ಇದು ಮಾಡುವಂಥದ್ದು ಅಲ್ಲ. ಯಾಕೆ ಅಂತ ಹೇಳಿದರೆ ಆ ಎಲ್ಲ ಸಿಂಪಲಾಗಿ ಹೇಳೋದಾದರೆ ನನ್ನ ಆದಿವಾಸಿ ಜನಗಳು ಅಸ್ತಿದ್ದಾರೆ. ನಾನು ಹೇಳ್ತಿಲ್ಲ ಈ ಮಾತನ್ನು, ಸರ್ಕಾರ ಬಿಡುಗಡೆ ಮಾಡಿದ ಅಂಕಿಅಂಶ. ಆಗ ಒಂದು ಸಂಪತ್ತಿನ ಕ್ರೋಢೀಕರಣದ ವ್ಯಕ್ತಿಗೆ ನನ್ನ ಮಗನ ಮದುವೆ ಆಗಬೇಕಾದದ್ದು 37 ಲಕ್ಷ ಮಕ್ಕಳ ಹೊಟ್ಟೆ ತುಂಬಿಸುವ ಕಡೆ ಅಂತ ಅನ್ನುವಂಥದ್ದು ಯೋಚನೆ ಮಾಡಿದ್ದರೆ ಆ ಮದುವೆ ಎಂಥ ಅರ್ಥಪೂರ್ಣ ಆಗ್ತಿತ್ತು ಸರ್? ಈ ಜಗತ್ತಲ್ಲಿ ಐತಿಹಾಸಿಕ ದಾಖಲೆಗಳನ್ನು ಇಟ್ಕೋಬೇಕಾಗಿತ್ತು. ಅದರಿಂದ ಪ್ರಭಾವಿತರಾಗ್ತಿದ್ರು ಆದಿವಾಸಿಗಳು, ಅದರಿಂದ ಪ್ರಭಾವ ಆಗ್ತಿದ್ರು ಮಧ್ಯಮ ವರ್ಗದವರು, ಅದರಿಂದ ಪ್ರಭಾವಿತರಾಗಿದ್ರು ಕೆಳಮಧ್ಯಮ ವರ್ಗದವರು. ಯಾವುದೇ ಜಾತಿ ಧರ್ಮ ಅನ್ನುವಂಥದ್ದಕ್ಕಿಂತ ಮೀರಿ ಪ್ರೀತಿಸ್ತಾ ಇದ್ರು. ನಮ್ಮ ಒಬ್ಬ ವ್ಯಾಪಾರಿ ಪ್ರತಿನಿಧಿ ಒಬ್ಬ 37 ಲಕ್ಷ ಹಸಿದ ಹೊಟ್ಟೆಗಳನ್ನು ನೆನೆದುಕೊಂಡಲ್ಲ, ಅವನಿಗೊಂದು ಸಲ್ಯೂಟ್ ಅಂತಿದ್ವಿ. ಆದರೆ ಇಲ್ಲಿ ಸಲ್ಯೂಟ್ ಮಾಡೋಕ್ಕೆ ಮನಸ್ಸು ಬರುತ್ತಾ ಸರ್? ಸಲ್ಯೂಟ್ ಮಾಡೋಕ್ಕೆ ಮನಸ್ಸು ಬರುತ್ತಾ ಹೇಳಿ? ಅವನು ಅವನ ಶ್ರಮದಿಂದಲೇ ಗಳಿಸಿರ್ಬೋದೇನೋ ಅಷ್ಟು ಹಣವನ್ನು, ಆದರೆ ಈ ವಿಕೃತಿಯ ಪ್ರದರ್ಶನಕ್ಕಿಟ್ಟ ಮೇಲೆ ಹಸಿದವರ ಸಂಕಟ ಯಾಕೆ ಸರ್? ಹಸಿದವರ ಸಂಕಟ ಹೆಂಗೆ ನೀವು ದಾಖಲಿಸ್ತೀರಿ? ಯಾವ ಅರ್ಥದಲ್ಲಿ 37 ಲಕ್ಷದ ಜನ ಹೊಟ್ಟೆಗೆ ಕೈ ಹಿಡಿದುಕೊಂಡು 2 ದಿವಸ ಆದರೂ ಮಕ್ಕಳು ಊಟ ಮಾಡಲಿಲ್ಲ, ಅನ್ನ ಒರೆಸಲಿಲ್ಲ? ಹಾಂ, ಈ ಟ್ರೈಬಲ್ ಮಕ್ಕಳನ್ನ ನೋಡಿ. ಆಯಿತು, ನೀವು ನಗರೀಕರಣ ಮಾಡಿದ್ದೀರಿ, ನಗರದಲ್ಲಿರ್ತಕ್ಕಂಥ ಕಡು ಬಡವರನ್ನು ನೋಡಿ, ಅವರ ಯಾವುದೇ ಎದೆಗಳಲ್ಲಿ ಹಾಲು ಉಸಿರದೇ ಇರುವಾಗಲೂ ಅದನ್ನು ಎಳೆದು ಏನೋ ಹೊಟ್ಟೆ ತುಂಬಿಸ್ಕೊಳ್ಳೋ ಪ್ರಯತ್ನದಲ್ಲಿ ಆ ಮಕ್ಕಳಿದ್ದಾವೆ. ಒಂದು ಏನೋ
ಬಿಸಾಡಿದ ಅನ್ನವನ್ನು ಮುದ್ದೆ ಮಾಡಿ ತಿನ್ನುವಂಥ ಏನೋ ಮಾಡ್ತಿರ್ತಾರೆ. ಇದು ನನ್ನ ಜನಾಂಗನೇ ಅಲ್ವಾ ಸರ್, ನನ್ನ ದೇಶೀಯ ಜನರದ್ದೇ ಅಲ್ವಾ ಸರ್, ಅದನ್ನು ನಾವು ಪುನರ್ ಪುನರ್ ಯೋಚನೆ ಮಾಡಬೇಕು. ಇಲ್ಲ ಅಂತ ಹೇಳಿದರೆ ಇದೊಂದು ಕ್ರೂರವಾದಂಥ ಅಟ್ಟಹಾಸಗೆಯುವಂಥ ಸಂಪತ್ತಿನ ದೊಡ್ಡ ಕುಹಕ ನಗೆ. ಅದು ಬಿಟ್ಟರೆ ಮತ್ತೇನು ಇಲ್ಲ ಸರ್, ಇದಕ್ಕಿಂತ ದೊಡ್ಡ ಕುಹಕ ನಗೆ ಇನ್ನೊಂದಿಲ್ಲ. 37 ಲಕ್ಷ ಜನ ಹಸಿದಾಗ ನನ್ನ ಸಂಪತ್ತಿನ ವೈಭೋಗ ನೋಡು ಅನ್ನುವಂಥದ್ದು ವಿಕೃತಿ ಅಲ್ಲ, ಇನ್ನೇನು ಸರ್, ಇವರೆಲ್ಲ ನಮ್ಮ ನಾಯಕರುಗಳ ಚರಂಡಿಯ ಬಚ್ಚಲುಳ ಆಗ್ಲಿಕ್ಕೂ ಅನಾಲಾಯ್ಕ. ಸ್ಪಷ್ಟವಾಗಿ ಹೇಳ್ತೇನೆ ಬಹಳಷ್ಟು ಏನು ಏನನ್ನು ಸಂದೇಶವನ್ನು ರವಾನಿಸಬೇಕಾದಂಥ ಅಂಶಗಳು ಪ್ರಕರಣವನ್ನು ಹಾಕಬೇಕಿತ್ತು. ಆದರೆ ನೋಡಿ ನಮ್ಮ ವಿಕೃತಿ, 37 ಲಕ್ಷ ಜನಕ್ಕೆ ಬಡತನ ಹಂಚಲಿಕ್ಕೆ ಬೇಕಾದದ್ದು. ಯಾವನೋ ಒಬ್ಬ ಇಲ್ಲಿ ಬಟ್ಟೆಯೇ ಇಲ್ದಿರುವಾಗ ಚಡ್ಡಿ ತೋರಿಸೋನಿಗೆ 82 ಕೋಟಿ ಕೊಡ್ತೀರ? ಯಾವುದೋ ಒಂದು ಹಾಡಿಗೆ ಕುಡಿಯಪ್ಪ. ಆದರೆ ಈ ದೇಶದ ಜನ ಅನ್ನಕ್ಕಾಗಿ ಅಂಗಲಾಚುವಾಗ ನಿನ್ನ ಕ್ರೌರ್ಯವಲ್ಲದೆ ಮತ್ತೇನ್ರಿ ಇದು? ಈ ಕ್ರೌರ್ಯದ ಪ್ರದರ್ಶನವಲ್ಲದೆ ಮತ್ತೇನಿದು? ಈ ನಿಟ್ಟಿನಲ್ಲಿ ನಾವು ಯೋಚಿಸಬೇಕು, ಮಾನವಂತರು ಯೋಚಿಸಬೇಕು, ಮಾನವೇ ತುಡಿತಾ ಇರೋರು ಯೋಚಿಸಬೇಕು. ಪ್ರತಿಯೊಬ್ಬರ ಮುಂದೆಯೂ ಕೂಡ ಈ ರೀತಿಯ ದರ್ಶನಗಳಾಗ್ಬಿಟ್ರೆ ಹೇಗೆ? ಈ ರೀತಿಯ ಅಯ್ಯೋ ಆ ಕೆಲಸ ಮಾಡ್ತಿದ್ದಾರೆ, ಈ ಕೆಲಸ ಏನು ಬದನೆಕಾಯಿ ಕೆಲಸ ಮಾಡಿ ಅಸ್ತವರೊಟ್ಟಿಗೆ ಏನು ರೀ ಕೆಲಸ ಮಾಡ್ತಾರೆ ಇವರೆಲ್ಲ? ಇದನ್ನು ನಾವು ಪುನರ್ ಪುನರ್ ಯೋಚನೆ ಮಾಡ್ಬೋದು, ಪುನರ್ ಪುನರ್ ಯೋಚನೆ ಮಾಡ್ಬೋದು. ಯಾರ್ದೋ ಹೊಟ್ಟೆ ತುಂಬಲಿಕ್ಕೆ ಟಾಟಾ ಮಾಡ್ತಿಲ್ವೋ? ಟಾಟಾದವ್ರು ಮಾಡಿಲ್ವೋ? ಇಷ್ಟು ಡೊನೇಷನ್ ಮಾಡಿಲ್ವೋ? ಯಾಕೆ ಈ ಎಲ್ಲರ ಬದುಕು ಹಸನಾಗೋಗ್ತಿತ್ತು? 20 ಲಕ್ಷ ಮಕ್ಕಳ ಭವಿಷ್ಯ ಹಸನಾಗೋಗ್ತಿತ್ತು 4 ದಿವಸದ ಖರ್ಚಲ್ಲಿ. ಇದನ್ನು ಯೋಚಿಸುವ ಫಿಲಾಂಥ್ರೆಟಿಕ್ ಆದಂಥ ಯೋಚನೆಗಳೇ ಬರಲಿಲ್ಲ ಅಂತ ಹೇಳಿದ್ರೆ ಯಾವ ಸಂಪತ್ತಿಗೆ ನಿಮ್ಮ ಯೋಗ್ಯತೆ? ಸೋ ಅವ್ರದ್ದು ಒಂದು ಯೋಗ್ಯತೆ ಸಂಪತ್ತಿನ ಅಗ್ಲಿ ಪ್ರದರ್ಶನಕ್ಕೆ ಕೆಲವು ನಾಯಕರುಗಳು ಸಿನಿಮಾ ನಟರು ಹೋಗಿ ನಿಲ್ಲೋದು ಅವರ ಹಗ್ಲಿ ಪ್ರದರ್ಶನವಲ್ಲದೆ ಮತ್ತೇನೂ ಅಲ್ಲ. ಕಣ್ಣು ಮುಚ್ಚಿ ಧ್ಯಾನ ವ್ಯವಸ್ಥೆಯಲ್ಲಿ ಕೂತ್ಕೊಳ್ಳಿ, ರಜನಿಕಾಂತಾದಿಯಾಗಿ ಕಣ್ಣು ಮುಚ್ಚಿ ಧ್ಯಾನ ವ್ಯವಸ್ಥೆಯಲ್ಲಿ ಕೂತ್ಕೊಳ್ಳಿ. 37 ಲಕ್ಷ ಜನರ ಮಕ್ಕಳ ಅಂಗಲಾಚುವ ಕೈ ಕಣ್ಣುಗಳನ್ನು ನೋಡಲಿ, ಆಗ ಏನು ಮಾಡ್ಬೋದು ಅಂತ ಒಳಿಯುತ್ತೆ. ಇಲ್ಲ ಅಂತ ಹೇಳಿದರೆ ಇಂಥ ನತದೃಷ್ಟ ಪಾಪ ನತದೃಷ್ಟ ಅಂತ ಇಂಥ ವಿಕೃತವಾದಂಥ ಪ್ರದರ್ಶನ ಮಾಡ್ತಿದ್ದಾನೆ ನನ್ನ ದೇಶದಲ್ಲಿ ಅಂದರೆ ಅದನ್ನು ಹೆಮ್ಮೆಯಿಂದ ಗಮನಿಸುವಂಥ ಸ್ಥಿತಿಯಲ್ಲಿ ನಾನಂತೂ ಇಲ್ಲ ಸರ್. ಅದರ ಅರ್ಥ ನಾನು ನಾಗರಿಕ ಅಂತಾನೇ ಅಲ್ಲ ಅನ್ನೋದಾದರೆ ಅದು ತೊಂದರೆ ಇಲ್ಲ, ನಾನು ಅದಕ್ಕೊಂದು ಜೈ. ಯಾಕೆ ಅಂತ ಹೇಳಿದರೆ ಇಲ್ಲದೇ ಇರೋರು ಒಟ್ಟಿ ಕೂತು ಆ ಚಾಪೆಯಲ್ಲಿ ಮಲಗ್ತೀನಿ ಅಂತಂದಾಗ ನಾನು ಅದರಲ್ಲಿ ಇರಬೇಕು ಅಂತ ಬಯಸುವವನ್ನ. ಅದರಲ್ಲಿ ವ್ಯಂಗ್ಯವಾದರೂ ಹುಡ್ಕೊಳ್ಳಿ, ಅನನ್ಯತೆಯನ್ನಾದರೂ ಹುಡ್ಕೊಳ್ಳಿ, ಅಂಧಕರಣವನ್ನಾದರೂ ಹುಡ್ಕೊಳ್ಳಿ, ಆದರೆ ಒಂದು ತುತ್ತನ್ನು ಮಕ್ಕಳ ಬಾಯಿಗಿಡುವ ಶಕ್ತಿ ಕೊಟ್ಟಿರುವಂಥದ್ದು ಸತ್ಯ. ಅದು ಇರುವಂಥವರು ಕೊಟ್ಟಿರುವುದರಿಂದಲೇ ಎಲ್ಲರನ್ನೂ ನಾನು ಸಂಶಯಾಸ್ಪದವಾಗಿ ನೋಡಿ. ಆದರೆ ಮತ್ತೆ ಮತ್ತೆ ಹೇಳ್ತೇನೆ, ಮುಂದು ವೈಭೋಗದ ಏನ್ರಿ ಏನಿತ್ತು, ಏನಂತ ತೋರಿಸುತ್ತೀರ? ನಿನ್ನ ಗರ್ವಕ್ಕೆ ನಿನ್ನ ಸಂಪತ್ತಿಗೆ ನಮ್ಮ ಜನಸಾಮಾನ್ಯರ ಸವಾಲು.